ಪುರಸಭಾ ಸದಸ್ಯೆ ರಂಜನಾ ವಿಶ್ವನಾಥ್ ಕಾಮಗೌಡ ದಂಪತಿಗಳಿಂದ ನಗರದ ಆಟೋರಿಕ್ಷಾ ಚಾಲಕರಿಗೆ ಮತ್ತು ವಾರ್ಡ್ ಸಾರ್ವಜನಿಕರಿಗೆ ದಿನಸಿ ಕಿಟ್ ವಿತರಣೆ. ಕೊರೋನಾ ಎರಡನೇ ಅಲೆ ಸಂದರ್ಭದಲ್ಲಿ ಚುಕ್ಕೋಡಿ ಪಟ್ಟಣವು ಕಳೆದ ಒಂದು ತಿಂಗಳಿನಿಂದ ಸಂಪೂರ್ಣವಾಗಿ ಲಾಕ್ಡೌನ್ ಆಗಿದ್ದು, ಚುಕ್ಕೋಡಿ ಪಟ್ಟಣದಲ್ಲಿಯ ಆಟೋ ಚಾಲಕರು ಹಾಗೂ ಪ್ರತಿದಿನ ಕೂಲಿ ಮಾಡಿ ತಮ್ಮ ಉಪಜೀವನ ನಡೆಸುತ್ತಿರುವ ಸಾರ್ವಜನಿಕರ ಪರಿಸ್ಥಿತಿ ತುಂಬಾ ಕಷ್ಟಕರವಾಗಿದೆ. ಇದನ್ನು ಮನಗಂಡು ಚುಕ್ಕೋಡಿ ಪಟ್ಟಣದ ವಾರ್ಡ್ ನಂಬರ್ 13 ಸದಸ್ಯೆ ರಂಜನಾ ವಿಶ್ವನಾಥ್ ಕಾಮಗೌಡ ದಂಪತಿಗಳು ತಮ್ಮ ವಾರ್ಡ್ ಸಾರ್ವಜನಿಕರಿಗೆ ಹಾಗೂ ನಗರದಲ್ಲಿ ಆಟೋರಿಕ್ಷಾ ನಡೆಸಿ ತಮ್ಮ ಜೀವನ ನಡೆಸುತ್ತಿರುವ ಸುಮಾರು 250ಕ್ಕೂ ಹೆಚ್ಚು ಆಟೋ ಚಾಲಕರಿಗೆ ಜೋಳ, ಗೋಧಿ ಹಿಟ್ಟು, ಬೆಲ್ಲ, ರವಾ ಸೇರಿದಂತೆ ವಿವಿಧ ದಿನಸಿ ಪದಾರ್ಥಗಳನ್ನು ನೀಡಿ ಅವರಿಗೆ ನೆರವಾದರು. ಅದರಂತೆ ಚುಕ್ಕೋಡಿ ಪಟ್ಟಣದ ವಾರ್ಡ್ ನಂಬರ್ 13 ವ್ಯಾಪ್ತಿಯಲ್ಲಿ ಬರುವಂತಹ ಡಂಬಳ ಪ್ಲಾಟ್ ಹಾಲಟ್ಟಿಯ ನಿವಾಸಿಗಳಿಗೆ ಒಟ್ಟು ಸುಮಾರು 50-60 ಸಾವಿರ ರೂಪಾಯಿ ಮೌಲ್ಯದ 700 ತರಕಾರಿ ಕಿಟ್ ವಿತರಿಸಿದರು. ತರಕಾರಿ ಕಿಟ್ನಲ್ಲಿ ಉಳ್ಳಾಗಡ್ಡಿ, ಬಟಾಟು, ಹಸಿ ಅಲ್ಲ, ಬೆಂಡಿಕಾಯಿ, ಟೊಮೆಟೊ ಸೇರಿದಂತೆ ವಿವಿಧ ತರಕಾರಿ ಕಿಟ್ಗಳನ್ನು ವಾರ್ಡ್ನ ಸದಸ್ಯರ ಮನೆ ಮನೆಗೆ ತೆರಳಿ ನೀಡಿದರು. ಕೇವಲ ಚುನಾವಣೆ ಬಂದಾಗ ಮಾತ್ರ ತಮ್ಮ ವಾರ್ಡಿನ ಜನರ ಹತ್ತಿರ ಮತ ಕೇಳಲು ಹೋಗುವಂತಹ ಇಂದಿನ ದಿನಮಾನಗಳಲ್ಲಿ ವಿಶ್ವನಾಥ್ ಕಾಮಗೌಡ ದಂಪತಿಗಳು ಕರೋನಾದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಾರ್ವಜನಿಕರಿಗೆ ಸಹಾಯ ಮಾಡಿರುವುದು ನಿಜಕ್ಕೂ ಪ್ರಶಂಸನೀಯ. ಕಳೆದ ಬಾರಿಯೂ ಸಹ ಕೊರೋನಾ ಸಂದರ್ಭದಲ್ಲಿ ತರಕಾರಿ, ಹಣ್ಣು ಹಂಪಲ, ಬೇಳೆಕಾಳಿನ ಕಿಟ್ ನೀಡಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದರು. ಚುಕ್ಕೋಡಿ ಪಟ್ಟಣದ ಪತ್ರಕರ್ತರು ಅನಾರೋಗ್ಯಕ್ಕೀಡಾಗಬಾರದೆಂದು ಮಾಸ್ಕ್, ಸ್ಯಾನಿಟೈಸರ್ ನೀಡಿದ್ದನ್ನು ಇಲ್ಲಿ ಸ್ಮರಿಸಬಹುದು. ವಿಶ್ವನಾಥ್ ಕಾಮಗೌಡ ದಂಪತಿಗಳು ಈ ಕಾರ್ಯಕ್ಕೆ ಪಟ್ಟಣದ ಯುವಕರಾದ ರೂಪೇಶ್ ಸುಕ್ತೆ, ಸಂದೀಪ್ ಮಾನೆ, ಮಂಜುನಾಥ್ ಕೋರೆ, ಸಾಗರ್ ಬೆಲ್ಲದ್, ವಿನಾಯಕ್ ಮಡಿವಾಳ್, ರಮೇಶ್ ಮಾನೆ, ವಿಶಾಲ್ ಪಾಟೀಲ್, ಆಕಾಶ್ ಮೋರೆ, ಶಿವರಾಜ್ ಮಗದುಂ, ಆದರ್ಶ್ ಚೊನಾಲೆ, ಕುಮಾರ್ ಡಂಬಳ ಸೇರಿದಂತೆ ವಾರ್ಡನ ಯುವಕರು ಸಹಕಾರ ನೀಡಿದ್ದಾರೆ. ಕೋವಿಡ್ ಅನ್ನುವ ಮಹಾಭಯಂಕರ ರೋಗ ಬರೋದ್ರಿಂದ ಕರ್ನಾಟಕದಾಗ ಅಥವಾ ಇಡೀ ದೇಶಾದ್ಯಂತ ಲಾಕ್ಡೌನ್ ಅದ. ಮುಖ್ಯವಾಗಿ ನಾ ರಿಕ್ಷಾದವ್ರಿಗೆ ಯಾಕೆ ಪ್ರಿಫರೆನ್ಸ್ ಮಾಡಿದೀವಿ ಅಂದ್ರೆ, ಲಾಸ್ಟ್ ಇಯರು ಲಾಕ್ಡೌನ್ ಆಯ್ತು. ಲಾಕ್ಡೌನ್ ಆದ ನಂತರ ಮತ್ತು ಬಸ್ಗಳು ಸ್ಟಾಪ್ ಆದವು. ಬಸ್ಗಳು ಸ್ಟಾಪ್ ಆದ ನಂತರ ಮತ್ತೆ ತಿರುಗಿ ಈಗ ಲಾಕ್ಡೌನ್ ಆಯ್ತು. ಇದರಿಂದ ರಿಕ್ಷಾದವ್ರು ಹೆಂಗೈತಿ, ದಿನನಿತ್ಯ ನೀವು ರಿಕ್ಷಾ ರೋಡ್ ಮ್ಯಾಗೆ ಓಡಿದ್ರನ್ನ ನಿಮ್ದು ಇನ್ಕಮ್ ಬರೋದು, ನಿಮ್ಮದು ಮಣಿ ನಡೆಯೋದು. ಸೊ ಅದೊಂದು ವಿಚಾರದಿಂದ ನಾವೆಲ್ಲರೂ ಬ್ರದರ್ಸ್ ಎಲ್ಲರೂ ಕೂಡ್ಕೊಂಡು ಅನ್ನೋ ವಿಚಾರ ಮಾಡಿದಾಗ ರಿಕ್ಷಾದವ್ರಿಗೆ ಸ್ವಲ್ಪ ನಮ್ಮ ಕಡೆಯಿಂದ ಏನು ಸಹಾಯ ಆಗ್ತದೆ ಮಾಡೋಣ ಅಂಥೇಳಿ ಅದಕ್ಕೆ ರಿಕ್ಷಾದವ್ರಿಗೆ ಪ್ರಿಫರೆನ್ಸ್ ಮಾಡಿ ಅವ್ರಿಗೆ ಒಂದು ಸ್ವಲ್ಪ ನನ್ನ ಕೈಯಿಂದ ನಮ್ಮ ಕೈಯಿಂದ ಏನಾಗ್ತದೆ ಅಷ್ಟು ಮಟ್ಟಿಗೆ ಹೆಲ್ಪ್ ಮಾಡೋಣ ಅಂತೇಳಿ ಮಾಡಿದ್ವಿ. ಒಂದು ಎಲ್ಲರಿಗೂ ರಿಕ್ವೆಸ್ಟ್, ಎಲ್ಲರೂ ಡಿಸ್ಟೆನ್ಸ್ ಮೇಂಟೈನ್ ಮಾಡಿರಿ. ಇನ್ನು ಮುಂದಾದರೂ ತಮ್ಮ ಮಾಸ್ಕ್ ಹಾಕೋರಿ ಕಂಪಲ್ಸರಿ, ಸ್ಯಾನಿಟೈಸರು ಯೂಸ್ ಮಾಡಿರಿ. ಗೌರ್ಮೆಂಟ್ ಸರ್ಕ್ಯುಲೇಷನ್ ಏನದ ಆ ಪ್ರಕಾರ ಎಲ್ಲರೂ ಅದನ್ನು ಪಾಲನೆ ಮಾಡ್ರಿ ಅಂತೇಳಿ ನಂದೊಂದು ವಿನಂತಿ. ಕೋವಿಡ್ ಇದರಲ್ಲಿ ನಮ್ಮ ವಾರ್ಡ್ ನಂಬರ್ 13ರಲ್ಲಿ ನಾವು ಒಂದು ಜನಸಾಮಾನ್ಯರಿಗೆ ವೆಜಿಟೇಬಲ್ಸ್ ಈಸಿಲಿ ಅವೈಲೇಬಲ್ ಆಗ್ತಾ ಇಲ್ಲ ಅಂತ ತಿಳ್ಕೊಂಡು ರೈತರಿಗೂ ಹೆಲ್ಪ್ ಆಗಲಿ ಮತ್ತು ನಮ್ಮ ವಾರ್ಡ್ನಲ್ಲಿರೋ ಜನರಿಗೂ ಒಂದು ಸ್ವಲ್ಪ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ನಾವು ಒಂದು 5 ಐಟಮ್ಸ್ ಕೊಡ್ಕೊಂಡು ಒಂದು ಕಿಟ್ ಮಾಡಿದ್ದೀವಿ ವೆಜಿಟೇಬಲ್ಸ್ದು. ಟೊಮೆಟೊ 1 ಕೆಜಿ, ಉಳ್ಳಾಗಡ್ಡಿ 1 ಕೆಜಿ ಮತ್ತು ಬಟಾಟಿ 1 ಕೆಜಿ, ಫ್ಲವರು ಆಮೇಲೆ ಅಲ್ಲ ಆಮೇಲೆ ಮತ್ತು ಕಣ್ಣೇರಿ ಮಠದ ಒಂದು ಲೀಟ್ರದ ನೀರು ಎಲ್ಲರಿಗೂ ಎಲ್ಲ ಪ್ರತಿ ಮನೆಗೂ ಕೊಡ್ಬೇಕಂತೇಳಿ ಒಂದು ಸಾಧಾರಣ ಒಂದು 700-800 ಕಿಟ್ ಮಾಡಿದ್ದೀವಿ. ಅದನ್ನೆಲ್ಲರೂ ಮಾಸ್ಕ್ ಹಾಕ್ಕೊಂಡು ಪ್ಲಸ್ ಭಿಂಡಿ ಒಂದು ಅದನ್ನೆಲ್ಲರೂ ಕಿಟ್ ಅಂದರೆ ಹಂಚಬೇಕಾದ್ರೆ ಮಾಸ್ಕ್ ಹಾಕ್ಕೊಂಡು ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಮಾಡ್ಬೇಕಂತೇಳಿ ಗೌರ್ಮೆಂಟ್ ಗೈಡ್ಲೈನ್ಸ್ನಾಗ ಎಲ್ಲರಿಗೂ ಹಂಚಬೇಕಂತ ಇಚ್ಛೆ. ಇದು ಖರೀದಿ ಏನು ಮಾಡಿದ್ರಿ? ಖರೀದಿ ರೈತರ ಕಡೆಯಿಂದ ರೈತರ ಕಡೆಯಿಂದ ಫ್ಲವರು ಮತ್ತು ಆಲೂಗಡ್ಡೆ ಬೆಳವಣಿಗೆ ತೊಗೊಂಡ್ಬಂದವ್ ರೀ. ಆಮೇಲೆ ಭಿಂಡಿ, ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಮತ್ತು ಅಲ್ಲ ಇಲ್ಲಿ ನಮ್ಮ ಕೇರೂರದಿಂದ ತೊಗೊಂಡ್ರು.